ಗೋಕಾಕ ತಾಲೂಕಿನ ದುಪ್ಪದಾಳ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆ ನಡೆಸಲಾಯಿತು. ಘಟಪ್ರಭಾ ಪೊಲೀಸ್ ಠಾಣೆ PSI ಬಾಲದಂಡೆ ಮಾತನಾಡಿ, ನಾವೆಲ್ಲ ಭಾರತಾಂಬೆ ಮಕ್ಕಳು, ದೇವರನ್ನ ಆರಾಧಿಸಬೇಕು. ಆದರೆ ಲಾಕ್ಡೌನ್ ಮುಗಿಯುವವರೆಗೆ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಬಾರದು ಎಂದು ಸಾರ್ವಜನಿಕರಿಗೆ ತಿಳಿ ಹೇಳಿದರು. ಘಟಪ್ರಭಾ ಪೊಲೀಸ್ ಠಾಣೆಯ PSI ಬಾಲದಂಡೆ ಅವರು ಮಾತನಾಡಿ, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ದೇವರನ್ನ ಆರಾಧಿಸಲೇಬೇಕು. ಆದರೆ ಲಾಕ್ಡೌನ್ ಮುಗಿಯುವವರೆಗೂ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಬಾರದು ಹಾಗೂ ಕೊರೋನಾದಿಂದ ಊರನ್ನ ಯಾವ ರೀತಿ ರಕ್ಷಿಸಿಕೊಳ್ಳಬೇಕು ಎಂಬುದನ್ನ ಸವಿಸ್ತಾರವಾಗಿ ಹೇಳಿದ್ರು. ಆದರೂ ಕೂಡ ನಾವು ಸಭೆ ಮಾಡಿ ಒಂದು ವಿವರ ಕೇಳ್ಬೇಕಂತಂದಿದ್ವಿ. ಏನಾಗಿದೆ ಅಂದರೆ ಇದೊಂದು ದೊಡ್ಡ ದುರಂತ ಆಗಿದೆ. ಯಾಕಂದ್ರೆ ಅವತ್ತು ಈಗಿದ್ದಾಗ ಯಾರು 100 ವರ್ಷದವ್ರು ಯಾರು ಇಲ್ಲ. ಅದು ಮೊಟ್ಟಿ 200 ವರ್ಷದಿಂದ 1820 ಪ್ಲೇಗು ಮತ್ತು ಸಂದಂಗಿತ್ತು. ಅವಾಗ ನಾವು ಯಾರು ಇದ್ದವ್ರು ಯಾರು ಇಲ್ಲ, ಮೊಟ್ಟಿ ನಮ್ಮ ಹತ್ತುಗಳು ಇಲ್ಲ ಅಂತ ಯಾವ. ಯಾಕಂದ್ರೆ 2 ಸಿನಿಮಾರು ಹಿಂದೆಗಳಿಂದ ತಂದಿದ್ದು 105 ವರ್ಷಗಳ ಹಿಂದೆ ಫ್ಲಡ್ ಬಂದಿದ್ದಂತ ಮಣ್ಣು ಬಂತು. ಇದು 200 ವರ್ಷಗಳ ಕತೆ ಈಗ ಬಂದಿದೆ. ಈ ಸಂದರ್ಭದಲ್ಲಿ SI ಬೆನವಾಡಿ, ಹನುಮಂತ್ ಗಾಡಿವಡ್ಡರ್, ಮದಾರ್ ಸಾಬ್ ಜಗದಾಳ್, ಅಶೋಕ್ ಪರಪ್ಪಣ್ಣವರ್, ಮಹೇಶ್ ಪಾಟೀಲ್, ಲಗಮನ್ನ ನಾಗಣ್ಣವರ್ ಸೇರಿದಂತೆ ಗ್ರಾಮದ ನಾಗರಿಕರು, ವಿವಿಧ ಸಮುದಾಯಗಳ ಮುಖಂಡರು, ಗ್ರಾಮದ ಹಿರಿಯರು, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ TV ಕನ್ನಡ YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.